ನಾವು ಈ ಒಂದು ವರ್ಷ ಅವರ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈಗ ಈ ತಿಂಗಳು 13-18 ಒಂದು ವಾರ ಕಾಲ ಅವರು ಬರ್ತ್ಡೇ ಒಂದು ವಾರ ಕಾಲ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಡಿಫರೆಂಟ್ ಪ್ರೋಗ್ರಾಮ್ಸ್, ದಾನ ಪ್ರೋಗ್ರಾಮ್ಸ್, ಆಮೇಲೆ ಹೆಲ್ಪಿಂಗ್ ಹ್ಯುಮಾನಿಟೇರಿಯನ್ ಪ್ರೋಗ್ರಾಮ್ಸ್ ಎಲ್ಲ ಕಂಡಕ್ಟ್ ಮಾಡಿದ್ದೀವಿ. ಇವತ್ತು ಫೈನಲ್ ಡೇ, ಅವರಿಂದ ಈ ಪೂರ್ಣಿಮಾಯಿಂದ ಅವರು ಹುಟ್ಟಿದ್ರು ಈ ತಿಂಗಳು. ಸೊ ಅವರು ಮಹಾಬೋಧಿ ಸೊಸೈಟಿ 1956 ಸ್ಥಾಪನೆ ಮಾಡಿದ್ರು. ಸೊ ಅವರು ಒಬ್ಬರೇ ಬಂದು ಈ ಜಾಗ ಬಂದು ಮೈಸೂರು ಮಹಾರಾಜ ಅವರು ದಾನ ಕೊಟ್ಟಿದ್ದು ಬರ್ಬೋದರಿಗೆ. ಸೊ ಅದು ನಮ್ಮ ಬಡ ಬಂತೆ ಅವ್ರಿಗೆ ದಾನವಾಗಿ ಸಿಕ್ಕಿ ಅವರು ಇಲ್ಲಿ ಮಹಾಬೋಧಿಯಲ್ಲಿ ಇಲ್ಲಿ ಬಂದು ಇಲ್ಲಿ ಅವರೊಬ್ಬರೇ ಸ್ಟೇ ಮಾಡಿ ಈ ಸ್ಥಾಪನೆಯನ್ನು ಮಾಡಿ 1956 ಇದು ದೊಡ್ಡ ಈಗ ಇನ್ಸ್ಟಿಟ್ಯೂಷನ್ ಆಗಿದೆ ಅವ್ರಿಗೆ ನಮ್ಮ. ಸೊ ಈ ಹ್ಯಾಸ್ ಡನ್ ವೆರಿ ಲಾಂಗ್ ಹ್ಯುಮಾನಿಟೇರಿಯನ್ ಸರ್ವಿಸ್. ಸೊ ಹಾಂ ಇಲ್ಲ ಮಹಾಬೋಧಿ ಫಾರ್ ಬೌದ್ಧ ಧರ್ಮ. ಸೊ ಈಗ ಇದರಲ್ಲಿ ಲೈನಲ್ಲಿ ಎಲ್ಲ ರಿಲಿಜನ್ಗೂ ಕೊಟ್ಟಿದ್ದಾರೆ, ಬೌದ್ಧರು ಕೊಟ್ಟಿದ್ದಾರೆ, ಜೈನರು ಕೊಟ್ಟಿದ್ದಾರೆ, ಆಮೇಲೆ ಅದರ್ ರಿಲಿಜನ್ಸ್ ಒಕ್ಕಲಿಗರದು, ಆಮೇಲೆ ಕುರುಬರು ಕೊಟ್ಟಿದ್ದಾರೆ, ಕುರುಬರು ಇವರು ಹಿಂಗಾಯ್ತು ಅವ್ರಿಗೂ ಎಲ್ಲರಿಗೂ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಇದು ಒಳ್ಳೆ ಪಾರ್ಟ್ ಅದು ಬುದ್ಧಿಸ್ಟು ಫಾರ್ ಬುದ್ಧಿಸ್ಟ್ ಕಮ್ಯುನಿಟಿಗೆ. ಸೊ ಬುದ್ಧ ವಚನನ ಎಲ್ಲ ಜನಗಳಿಗೂ ಹೋಗ್ಬೇಕು ಅಂತ ಬಡ ಬಂತೆ ಅವ್ರ ಲೈಫನ್ನ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಸೊ ಬುದ್ಧ ವಚನವನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅಷ್ಟೋ ಇದು. ಸೊ ಅದರ್ ಲ್ಯಾಂಗ್ವೇಜಸ್ಸು ತೆಲುಗು, ಹಿಂದಿ ಅದರಲ್ಲೆಲ್ಲೂ ಮಾಡಿದ್ದಾರೆ. ಸೊ ಈ ಎಸ್ ಬ್ರಾಟ್ ಬುದ್ಧ ವಚನ ವಿಚ್ ಆರ್ ಫರ್ಗಾಟನ್ ಕರ್ನಾಟಕದಲ್ಲಿ. ಒಂದು ಕಾಲದಲ್ಲಿ ಈ ಕರ್ನಾಟಕ ಭೂಮಿಯನ್ನು ಬೌದ್ಧ ಭೂಮಿಯಾಗಿ ಇದ್ದಿದೆ. ಇಲ್ಲಿ ಬಂದು ಅಶೋಕನೇ ಅಶೋಕದು ಸಿಗ್ನೇಚರ್ ಕರ್ನಾಟಕದಲ್ಲಿ ಸಿಕ್ಕಿದೆ, ಇಂಡಿಯಾ ಫುಲ್ಲು ಎಲ್ಲೂ ಸಿಕ್ಕಿದೆ. ಸೊ ಅದೇ ಒಂದು ಸಾಕ್ಷಿ. ಸೊ ಅಶೋಕ ಮಹಾರಾಜ ಇಲ್ಲಿ ಬಂದು ಅದಾದಮೇಲೆ ಈ ಜನರೇಷನ್